ಮಾಜಿ ಸಿಎಂ ಅಂತ ಹೇಳ್ಬೋದು ಸರ್. ಮಾಜಿ ಸಿಎಂ ಅವರು, ಅವ್ರಿಗೆ ಮುನಿರತ್ನಂ ಅವರು ಕೊಡಬಾರ್ದು ಟಾರ್ಚರ್ನೆಲ್ಲ ಕೊಟ್ಟು ಯಾವ ರೀತಿ ಲಾಸ್ಟ್ ಮೂಮೆಂಟಲ್ಲಿ ಮಿನಿಸ್ಟರ್ ಪೋಸ್ಟ್ನ ಗಿಟ್ಟಿಸ್ಕೊಂಡ್ರು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸರ್. ನನ್ನ ಹತ್ರ ಆಧಾರ ಇದ್ರೂ ನನಗೆ ಭಯ ಇದೆ ಸರ್ ಅವನ ಮೇಲೆ. ಅವ್ನು ಬಂದು ಏನು ಬೇಕಾದರೂ ಮಾಡ್ತಾನೆ ಅನ್ನೋ ಭಯ ಇದೆ. ಸೊ ಗೌರ್ಮೆಂಟ್ ನನಗೆ ರಕ್ಷಣೆ ಕೊಟ್ಟರೆ ನಾನು ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಸರ್. ಸುಮಾರು ಮಾಡಿಸಿದ್ದಾರೆ ಸರ್ ಮುನಿರತ್ನಂ ಅವರು, ಬೇರೆ ಬೇರೆಯವರು ತುಂಬ ಜನದ ಹತ್ರ ಮಾಡಿಸಿದ್ದಾರೆ ಸರ್. ಎಷ್ಟೋ ಜನ ಸಿ ಎಂಗಳ್ದಿದೆ ಸರ್ ಅವ್ರ ಹತ್ರ, ಎಷ್ಟೋ ಜನ ಮಾಜಿ ಸಿ ಎಂಗಳ್ದಿದೆ ಸರ್, ಬಹಳಷ್ಟು ಜನ ಮುಖಂಡರು ಸಿ ಎಂಗಳ್ದು ಎಲ್ಲ ಇದೆ ಸರ್ ಅವ್ರ ಹತ್ರ. ಎಕ್ಸ್ ಸಿ ಎಂಗಳ್ದು ತುಂಬ ಜನದಿದೆ ಸರ್. ಇರ್ಬೋದು ಸರ್, ಇರ್ಬೋದು ಸರ್, ಸಹಾಯ ಪಡೆದು ಇಬ್ರು ಸರ್. ಹೌದು ಸರ್, ಅವ್ರ ಮಿನಿಸ್ಟರ್ ಆಗೋಂತ ಟೈಮಲ್ಲಿ ಸರ್. ಹೌದು ಸರ್. ಹಾ ಸರ್, ನಾನು ಗೌರ್ಮೆಂಟ್ ಇಂದ ಭದ್ರತೆ ಕೊಟ್ರೆ ನಾನು ಹೇಳಕ್ ರೆಡಿ ಇದ್ದೀನಿ ಸರ್. ಕೊಟ್ಟಿದ್ದೀನಿ ಸರ್, ಬಹಳಷ್ಟು ಕೊಟ್ಟಿದ್ದೀನಿ. ಅದಿನ್ನೂ ಕೊಟ್ಟಿಲ್ಲ ಸರ್. ನಂಗೆ ಭದ್ರತೆ ಕೊಟ್ಟರೆ ಖಂಡಿತ ಕೊಡ್ತೀನಿ ಸರ್. ಸರ್, ನಂಗೆ ಭದ್ರತೆ ಕೊಟ್ಟರೆ ನಾನು ಖಂಡಿತ ಕೊಡ್ತೀನಿ. ನನಗೆ ಭದ್ರತೆ ಕೊಟ್ಟರೆ ಕೊಡ್ತೀನಿ ಸರ್. ಇರೋ ಸುಮ್ಮನೆ ಯಾರು ಏನು ಮಾಡಲ್ಲ ಅಲ್ವಾ ಸರ್, ಸುಮ್ಮನೆ ಯಾರು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಆ ಉದ್ದೇಶ ನನಗಿಲ್ಲ ಸರ್. ಮುಂದಿನ ದಿನಗಳಲ್ಲಿ ಕೊಡ್ತೀನಿ ನಂಗೆ ಭದ್ರತೆ ಸಿಕ್ಕಿದ್ರೆ. ಇಲ್ಲ ಸರ್, ಎವಿಡೆನ್ಸಸ್ ಇದೆ, ಅವರೇ ಮಾಡಿಸಿರೋದು ಅಂತ ಇರೋದಕ್ಕೂ ಇದೆ ಸರ್. ನಾನು ಕೊಟ್ಟಿದ್ದೀನಿ. ಮುಖಂಡರುಗಳಿದ್ದಾರೆ ಸರ್, ಬಹಳಷ್ಟು ಜನ ಮುಖಂಡರುಗಳಿದ್ದಾರೆ. ನನ್ನ ಗಮನಕ್ಕೆ ಅದಿಲ್ಲ ಸರ್. ಸರ್, ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೋತೀನಿ. ಅವತ್ತು HIV ಅಂತ ಹೇಳಿದ ಕೂಡಲೇ ನಮ್ಮ ಅಶ್ವಥ್ ನಾರಾಯಣ್ ಸರ್ ವ್ಯಂಗ್ಯವಾಗಿ ನಗ್ತಾರೆ, ನಮ್ಮ BJP ಅಶ್ವಥ್ ನಾರಾಯಣ್ ಸರ್ ಅವರ ಮೇಲೆ ಸರ್. ಹೌದೌದು, ನಾನು ಅಶ್ವಥ್ ನಾರಾಯಣ್ ಸರ್ಗೂ ಮತ್ತು ಅಶೋಕ್ ಸರ್ಗೆ ಹೇಳ್ತೀನಿ, ಮುನಿರತ್ನಂ ಅವರು ಆಚೆ ಬಂದಿದ್ದ ಕೂಡಲೇ ಅವರನ್ನ ಇವರಿಬ್ಬರು ಕರ್ಕೊಂಡು ಬರಲಿ, ಈ ಕಡೆಯಿಂದ ನಾನು ಬರ್ತೀನಿ. ದಯವಿಟ್ಟು ಜಂಟಿಯಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಸರ್. ಅಲ್ಲಿ ನಿಮ್ಗಳಿಗೆ ಅವ್ರ ಪಕ್ಷದ ನಾಯಕರು ಮುಖಂಡರು ಇನ್ನೂ ಯಾರ್ಯಾರಿಗೆ ಏನೇನು ಮಾಡಿಸಿದ್ದಾರೆ ಅನ್ನೋದು ಖಂಡಿತ ಸಾಕ್ಷಿ ಸಮೇತ ಎಲ್ಲ ಸಿಕ್ಬಿಡತ್ತೆ ಸರ್. ಅದು ಪ್ರೂವ್ ಆಗಿದೆ, ನಿಮಗೆ ಸದ್ಯದಲ್ಲೇ ಮಾಹಿತಿ ಕೂಡ ಸಿಕ್ಕುತ್ತೆ ಸರ್. ನನಗೆ ಗೊತ್ತಿರೋದು, ನಾನು ನೋಡಿರೋದು ಒಬ್ಬ ಮಹಿಳೆ ಸರ್, ಬಟ್ ಅವ್ರು ಹೇಳಿದರು 20-30 ಜನನ ಅವರು ಸಾಕ್ತಾ ಇದ್ದಾರೆ ಸರ್. ನನಗೆ ಗೊತ್ತಿರೋ ಹತ್ರ ಗೊತ್ತಿರೋ ಪ್ರಕಾರ 4 ಜನಕ್ಕೇನೋ ಇದು ಮಾಡ್ತಿದ್ರು, ಬಟ್ ಅದರಲ್ಲಿ ಒಂದೇನೋ ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ ಅಷ್ಟೇ, ಬಾಕಿದೆಲ್ಲ ನನಗೆ ಅಷ್ಟು ಡೀಟೇಲ್ಸ್ ಇಲ್ಲ ಸರ್. ಆ ಲೇಡಿ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಮಾಹಿತಿ ಎಲ್ಲ. ಇದರಲ್ಲೂ ಯೂಸ್ ಮಾಡ್ಕೊಂಡಿದ್ದಾರೆ ಸರ್, ರಾಜಕೀಯನೇ ಅಂತ ಅಲ್ಲ. ಇಲ್ಲ ಸರ್, ಅದರಲ್ಲಿ ನನಗೆ ಗೊತ್ತಿರೋ ಹಂಗೆ HIV ಇದರಲ್ಲಿ ಎಕ್ಸಿಎಂಗಳು ಯಾರೂ ಇಲ್ಲ ಅನ್ಕೊಂಡಿದ್ದೀನಿ. HIV ಇದರಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಸರ್. ಸೊ ನನಗೆ ಗೊತ್ತಿಲ್ಲ ಸರ್, ಇದು ಯಾವ ರೀತಿ ಇದು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಇದೇ ಪ್ರಕರಣದ ಸಲುವಾಗಿ ನಿಮ್ದೇನಾದರೂ ಪ್ರಶ್ನೆಗಳಿದ್ರೆ ನಾನು ಉತ್ತರ. 2020 ಮುನಿರತ್ನಂ ಅವರು ನನಗೆ ಪರಿಚಯ ಆಗ್ತಾರೆ ಸರ್. ನಾನು ಸ್ಥಳೀಯ ಕಾರ್ಪೊರೇಟರ್ ಆದ ಮಮತಾ ವಾಸುದೇವ್ ಅವ್ರಿಗೆ ಒಂದು 5,000 ಮಾಸ್ಕ್ನ ವಿತರಣೆ ಮಾಡೋಕ್ಕೆ ಅಂತ ಕೊಟ್ಟಿರ್ತೀನಿ. ಆ ಟೈಮಲ್ಲಿ ಅದನ್ನು ಮನಗಂಡಂತ ಮುನಿರತ್ನಂ ಅವರು ಬಂದು ನನ್ನನ್ನು ಭೇಟಿಯಾಗಿ ಹೇಳಿ ಅಂತ ಹೇಳಿ ನನಗೆ ಒಂದು ಕಾಲ್ ಮಾಡ್ತಾರೆ. ಅದಾಗಿ ಒಂದು ಸ್ವಲ್ಪ ದಿನ ನಾನು ಹೋಗಿ ಅವ್ರನ್ನ ಭೇಟಿಯಾಗ್ತೀನಿ, ಪರಿಚಯ ಆಗ್ತಾರೆ. ಆಗ ಅವರ ಕಾರ್ಪೊರೇಟರ್ ಆದಂಥ ಅವರ ಹಸ್ಬೆಂಡ್ ನನಗೆ ಕಾಲ್ ಮಾಡ್ತಿರ್ತಾರೆ. ಅದನ್ನು ನೋಡಿ ಮುನಿರತ್ನಂ ಅವರು ನಿಮಗೆ ಅವ್ರು ಭಾಳ ಪರಿಚಯನ ಹಾಗೆ ಹೀಗೆ ಅಂತ ಎಲ್ಲ ಕೇಳ್ತಾರೆ. ಹೌದು, ನನ್ನ ಫ್ಯಾಮಿಲಿ ಫ್ರೆಂಡ್ ಇರ್ತಾರೆ ಅವರು ಅಂತೆಲ್ಲ ಹೇಳ್ತೀನಿ ನಾನು. ಸರಿ ಆಯಿತು, ನಾನು ನಿಮ್ಮ ಕಡೆಯಿಂದ ಒಂದು ಸಹಾಯ ನಿರೀಕ್ಷೆ ಮಾಡ್ತೀನಿ, ಸಮಯ ಬಂದಾಗ ತಿಳಿಸ್ತೀನಿ ಅಂತ ಹೇಳಿ
ಅಲ್ಲಿ ನಮ್ಮಿಬ್ಬರ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಅವರು ಫೀಡ್ ಮಾಡಿಕೊಂಡು ಹೋಗ್ತಾರೆ ಸರ್. ಎಮ್ ಎಲ್ ಎ ಮುನ್ರತ್ ನಮ್ಮವರು ಸರ್. ಹಾಂ ಸರ್. ಅದಾದಮೇಲೆ ಮೆಸೇಂಜರ್ಸ್ ಕಾಲ್ಸ್ ವಿಡಿಯೋ ಕಾಲ್ಸ್ ಎಲ್ಲ ಮಾಡ್ತಿರ್ತಾರೆ. ಕೆಲವೊಮ್ಮೆ ನಾನು ವಿಡಿಯೋ ಕಾಲ್ ಅಥವಾ ಏನಾದರೂ ರಿಸೀವ್ ಮಾಡದೇ ಇದ್ದಾಗ ತುಂಬ ಇದಾಗಿ ಕೇಳ್ತಿರ್ತಾರೆ, ರಿಸೀವ್ ಮಾಡು ರಿಸೀವ್ ಮಾಡು ಅಂತ. ನಾನು ರಿಸೀವ್ ಮಾಡ್ತಿರಲ್ಲ. ಒಂದಿನ ನನಗೆ ಗೋಡೌನ್ ಹತ್ರ ಬರೋಕ್ಕೆ ಹೇಳ್ತಾರೆ ಮುನ್ರತ್ನಮ್ಮವರು. ನಾನು ಹೋಗಿರ್ತೀನಿ. ಆಗ ತುಂಬ ಜನ ಇರ್ತಾರೆ ಗೋಡೌನಲ್ಲಿ. ನನ್ನನ್ನು ಸೆಕೆಂಡ್ ಫ್ಲೋರಿಗೆ ಕರ್ಕೊಂಡು ಹೋಗ್ಬಿಟ್ಟು ನನ್ನನ್ನು ತಬ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ನನಗ ದೂರ ತಳ್ತೀನಿ. ಏನು ಮಾಡ್ತಿದ್ದೀರಾ ಸರ್ ನೀವು ನನ್ನ ತಂದೆ ಸಮಾನ ಅಂತ ಹೇಳಿದಾಗ ಅಲ್ಲೇ ಇದ್ದಂಥ ಒಂದು ದಿವಾನ ಕೊಟ್ಮೇಲೆ ನನ್ನ ಕೂರಿಸ್ಕೊಂಡು, ನೀನು ಬರೀ ಒಬ್ಬ ಎಮ್ ಎಲ್ ಎ ಆಗಿ ನನ್ನ ನೋಡ್ತಿದ್ಯಾ, ಇದಕ್ಕೂ ಮುಂಚೆ ನಾನೊಬ್ಬ ಕಾಂಟ್ರಾಕ್ಟ್ರು, ನನ್ನ ಅಳಿಯ ಐ ಪಿ ಎಸ್ ಋಷಿ ಅಂತು, ಮೇಲಾಗಿ ನನ್ನ ತಮ್ಮ ಕೊರಂಗು, ಅವ್ರ ಬೆಂಬಲಿಗರೆಲ್ಲ ನನ್ನವರೇನೇ. ನೀನು ನನಗೀಗ ಸಹಕರಿಸಿಲ್ಲ ಅಂದರೆ ನೀನು ಇಲ್ಲಿಂದ ಕೆಳಗಡೆ ಹೆಂಗೆ ಹೋಗ್ತೀಯಾ ಹೋಗು, ಏನು ಬೇಕಾದರೂ ನನ್ನ ಬೆಂಬಲಿಗರಿಗೂ ನನಗೋಸ್ಕರ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಎದುರಿಸಿ ಅಲ್ಲೇ ಇದ್ದಂಥ ದಿವ್ಯಾನ ಮೇಲೆ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾರೆ ಸರ್. ಎಮ್ ಎಲ್ ಎ ಮುನ್ರತ್ನ ಅವರು ಸರ್. ಹೌದು ಸರ್. ತುಂಬ ಅಪೋಸ್ ಮಾಡ್ತೀನಿ ಸರ್. ನನಗೆ ಅವ್ರು ಹೆದರಿಸ್ತಾರೆ ಸರ್. ಸರ್ ಆಗ ನಂಗೆ ಧೈರ್ಯ ಇರಲಿಲ್ಲ ಸರ್. ಈ ಥರ ಎಲ್ಲ ಹೆದರಿಸ್ತಾರೆ. ನನ್ನ ಎಲ್ಲೇ ಹೋದರೂ ಅವ್ರು ಒಂದು ಯಾರನ್ನಾದರೂ ಬಿಟ್ಟಿರ್ತಾರೆ ಸರ್. ಸರ್ ಈಗ ಚಲುವರಾಜ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆಮೇಲೆ ಅವ್ರ ಒಳಗಡೆ ಇರೋದ್ರಿಂದ ನನಗೆ ಸ್ವಲ್ಪ ಧೈರ್ಯ ಬಂದಿದೆ ಸರ್. ಇದಕ್ಕೂ ಮುಂಚೆ ಹೋದ ವರ್ಷ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀನಿ ಸರ್, ರಾಮನಗರದಲ್ಲಿ ಎಸ್ ಪಿ ಆಫೀಸ್ಗೆ ಮತ್ತು ಬೆಂಗಳೂರು ಕಮಿಷನರ್ ದಯಾನಂದ್ ಸರ್ಗೂ ಕೊಟ್ಟಿರ್ತೀನಿ ಕಂಪ್ಲೇಂಟ್ನ. ಒಂದು ನೋಟಿಸ್ಗೆ ಅಟೆಂಡ್ ಮಾಡಿರ್ತೀನಿ. ಆಮೇಲೆ ಮುನ್ರತ್ನಮ್ಮವರು ಹೆದರಿಸ್ತಾರೆ, ಇಷ್ಟೆಲ್ಲ ಧೈರ್ಯ ಬಂತ ನೀನು ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೇಳಿ. ಸೊ ನಾನು ಹೋಗಲ್ಲ ಸರ್. ಖಂಡಿತ ಇಲ್ಲ ಸರ್. ಇದುವರೆಗೂ ಯಾರೂ ನನ್ನನ್ನು ಅಪ್ರೋಚು ಮಾಡಿಲ್ಲ, ನನಗೆ ಅಟ್ಲೀಸ್ಟ್ ಒಂದು ಮಾತು ಮಾತಾಡಿಲ್ಲ ಸರ್, ಯಾರೂ ಮಾತಾಡಿಲ್ಲ. ಹಂಡ್ರೆಡ್ ಪರ್ಸೆಂಟ್ ಸರ್. ನಾನು ಉಳಿತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆ ಮಟ್ಟಕ್ಕಂತೂ ನನಗೆ ಜೀವ ಭಯ ಖಂಡಿತ ಇದೆ ಸರ್. ಸರ್ ಮಾಡಿದ್ದೀನಿ, ನಿಮ್ಮ ಮುಖಾಂತರನೂ ಮಾಡಬೇಕು ಅಂತಲೇ ಇದ್ದೀನಿ ಸರ್. ಸರ್ ಇದಾದ ನಂತರ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಮುನ್ರತ್ನಮ್ಮವರು ಕರೀತಾರೆ ಬನ್ನಿ ಅಂತ ಹೇಳಿ. ನಾನು ಹೋದಾಗ ನಂದೇ ವಿಡಿಯೋನ ನನಗೆ ಅವ್ರ ಫೋನಲ್ಲಿ ತೋರಿಸ್ತಾರೆ ಸರ್. ಹಾಂ ಸರ್, ನನ್ನ ವಿಡಿಯೋನ ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ ವಾಸುದೇವ್ ಅವ್ರದ್ದು ಈ ಥರ ವಿಡಿಯೋ ಬೇಕು ಅಂತ. ನಾನು ಆಗಲ್ಲ ಅಂತ ಹೇಳಿ ಕಾಲ್ ಹಿಡಿದು ಇದು ಮಾಡ್ತೀನಿ. ಇದಕ್ಕೆ ನಾನು ಈ ಥರ ಎಲ್ಲ ಮಾಡಿರೋದು. ವಾಸುದು ನಿಮಗೆ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ, ಪರಿಚಯ ಇದ್ದಾರೆ, ಸೊ ಹೇಗಾದರೂ ಮಾಡಿ ಮಾಡಲೇಬೇಕು ಅಂತ ಹೇಳ್ತಾರೆ. ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿದಾಗ ಅವರು ಸರಿ ನಾನೇ ಒಬ್ಬರು ಇವ್ರನ್ನ ಕಳಿಸ್ಕೊಡ್ತೀನಿ, ನೀನು ಕರೆದ್ರೆ ವಾಸು ಅವ್ರು ಬರ್ತಾರೆ, ಇದನ್ನು ಮಾಡಿಸ್ಕೊಡಿ ಅಂತ ಹೇಳಿ ನಂಗೆ ತುಂಬ ಬಲವಂತ ಮಾಡಿ ಇದನ್ನು ನೀನೇನಾದರೂ ಮಾಡಿಲ್ಲ ಅಂತ ಅಂದರೆ ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತೀನಿ ಅಂತ ಹೆದರಿಸ್ತಾರೆ ಸರ್ ನನಗೆ. ನನ್ನ ಮುನಿರತ್ನಮ್ಮದು ವಿಡಿಯೋ ಮಾಡ ಸರ್ ತೋರಿಸಿದ್ದು. ಸರ್ ಅನಿವಾರ್ಯತೆ ಇತ್ತು, ಜಾಲತಾಣದಲ್ಲಿ ಬಿಡ್ತೀನಿ. ಅವ್ರ ಫೇಸ್ ಎಲ್ಲ ಎಡಿಟಿಂಗ್ ಮಾಡಿ ಬರೀ ನಂದೇ ಬರೋ ಥರ ಮಾಡಿ ತೋರಿಸ್ತಾರೆ ಸರ್. ಸೊ ಇದಾದಮೇಲೆ ಒಂದು ಲೇಡಿನ ಕಳಿಸ್ಕೊಡ್ತಾರೆ, ವಾಸುದೇವ್ ಅವ್ರು ಬರ್ತಾರೆ. ಅದಾದಮೇಲೂ ಇನ್ನೂ ಮೂರು ಜನನ್ನ ಸುಧಾಕರ್, ಈಗ ನಾನೇನು ಫೋಟೋ ತೋರಿಸ್ದೆ ಅಲ್ಲ ಸರ್, ಅವ್ರು ಬಂದ್ಬಿಟ್ಟು ಮುನ್ರತ್ನಮ್ಮ ಅವರ ಕಸಿನ್ ಸುಧಾಕರ್ ಅಂತ ಹೇಳಿಬಿಟ್ಟು ಅವ್ರ ಕಡೆಯಿಂದ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ಬಿಟ್ಟು
ಮನೆಯಲ್ಲಿ ಎಲ್ಲ ಕಡೆ ಕ್ಯಾಮೆರಾ ಫಿಕ್ಸ್ ಮಾಡಿಸಿ. ಸರ್ ಅವ್ರು ಬಂದು ಉಡ್ಕೊಂಡು ಬಂದು ನನ್ನ ಹತ್ರ ಮಾಡಿಸ್ಕೊಂಡಿದ್ರೆ ಬರ್ತು ನಾನು ಯಾರನ್ನೂ ಹೋಗಿ ಅಪ್ರೋಚ್ ಮಾಡಿರಲಿಲ್ಲ ಸರ್. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.